ಸರ್ ನಮಸ್ಕಾರ. ಇವತ್ತು 28ನೇ ಜಿಲ್ಲೆ ಚಾಮರಾಜನಗರದಲ್ಲಿ ನಾವಿದ್ದೀವಿ. ನಿಮ್ಮ ಚಾಮರಾಜನಗರದ ಬಗ್ಗೆ ಒಂದಷ್ಟು ಮಾಹಿತಿನ ಹೇಳಿದ್ರೆ ತುಂಬ ಅನುಕೂಲ ಆಗುತ್ತೆ ಸರ್. ನಮ್ಮ ಚಾಮರಾಜನಗರ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಬಾರ್ಡರ್ಲಿದ್ದಂಥದ್ದು. ಈ ಕಡೆ ಮಲೆ ಮಹದೇಶ್ವರ ಬೆಟ್ಟ, ಬಿಳಿಗಿರಂಗನ ಬೆಟ್ಟ ಮತ್ತು ಬಂಡೀಪುರ, ಈ ಮೂರು ಪ್ರೇಕ್ಷಣೀಯ ಸ್ಥಳಗಳ ಮಧ್ಯೆ ಅಂದರೆ ಕಾಡಿನ ಮಧ್ಯೆ ಇರುವಂಥದ್ದು. ನಮ್ಮ ಚಾಮರಾಜನಗರದಲ್ಲಿ 60-70% ಕಾಡೇ ಇದೆ, 30% ಮಾತ್ರ ಜನ ಇದ್ದಂಥದ್ದು. ತುಂಬ ಸಮೃದ್ಧವಾದ ಒಂದು ಪ್ರದೇಶ, ಆದರೆ ಇದು ಬಾರ್ಡರ್ ಏರಿಯಾ ಆದ್ದರಿಂದ ಹಿಂದೆ ಇಂಪ್ರೂವ್ಮೆಂಟ್ಸ್ ಇಲ್ಲದೆ ಕೆಲವು ಏನು ರಾಜಧಾನಿಗೆ ದೂರ ಇರೋದ್ರಿಂದ ಸ್ವಲ್ಪ ಹಿಂದುಳಿದೆ ಅಷ್ಟೇ. ಆದರೆ ಮುಂದುವರೆಕ್ಕೆ ಭಾಳಷ್ಟು ಅವಕಾಶ ಇದೆ. ಇಲ್ಲಿ ಹಿಂದೆ ಸಿಲ್ಕ್ ಫ್ಯಾಕ್ಟ್ರಿನೂ ಇತ್ತು, ಸಿಲ್ಕ್ ಬೆಳೆತಾರೋ ತೆಗೆದು ಭಾಳಷ್ಟು ಜನ ರೇಷ್ಮೆ ಬೆಳೆಗಾರರು ಇಲ್ಲಿದ್ದರು, ರೇಷ್ಮೆ ಚೆನ್ನಾಗಾಗ್ತಿತ್ತು. ಆಮೇಲೆ ಕೆರೆಗಳಿಗೆಲ್ಲ ನೀರು ಬಂದ ಮೇಲೆ ಬಾವಿಗಳು ಜಾಸ್ತಿ ಆಗಿದ್ದಾವೆ. ಕಬ್ಬು ಇಲ್ಲಿ ಮತ್ತು ಅರಿಶಿನ ಮುಖ್ಯವಾದ ಬೆಳೆ. ಅರಿಶಿನ ಇಡೀ ಇದರಲ್ಲೇ ಇದಕ್ಕೆ ಅರಿಶಿನ ಬೆಳೆ ಅಂತ ಜಿಲ್ಲೆ ಅಂತ ಒಂದು ನೇಮ್ ಕೊಟ್ಟಿದ್ದಾರೆ. ಹಾಗೆ ಕಬ್ಬನ್ನು ಸಹ ಸಾಕಷ್ಟು ಬೆಳೀತಾರೆ. ಇಲ್ಲಿ ಮುಂದುವರಲಿಕ್ಕೆ ಅನುಕೂಲತೆ ಇದೆ. ಜೊತೆಗೆ ಚಾಮರಾಜನಗರದಲ್ಲಿ ಸುತ್ತೂರು ಶ್ರೀ ಸಂಸ್ಥೆಯವರು ಸ್ಥಾಪನೆ ಮಾಡಿದಂಥ ಮಹಿಳಾ ಕಾಲೇಜಿದೆ, ಮತ್ತು ಬೇರೆ ಮಕ್ಕಳಿಗೆಲ್ಲ ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜ್ ಇದೆ, ಮೆಡಿಕಲ್ ಕಾಲೇಜ್ ಸಹ ಆಗಿದೆ. ಈಗ ಎಲ್ಲ ವಿದ್ಯಾಲಯಗಳು ಡೆವಲಪ್ ಆಗ್ತದೆ. ತಾವೆಲ್ಲ ಬಂದು ಇಲ್ಲಿಗೆ ನಮ್ಮ ಭಾಗಕ್ಕೆ ಬಂದಿರೋದು ಭಾಳ ಸಂತೋಷ. ಜೊತೆಗೆ ತಾವು ಕೊಟ್ಟಂಥ ಈ ಒಂದು ಮಹಿಳೆ ಏನು ಒಂದು ಸಬಲೀಕರಣ ತುಂಬ ಚೆನ್ನಾಗಿತ್ತು. ಇಂಥದ್ದು ಕಾರ್ಯಗಳು ಮತ್ತಷ್ಟು ಜಾಸ್ತಿ ಆಗಲಿ ಅಂತ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಸರ್, ಇಲ್ಲಿ ನೀವು JSS ಕಾಲೇಜ್ ಬಗ್ಗೆ ಬಹಳಷ್ಟು ಮಾಹಿತಿನ ನಮ್ಮೊಂದಿಗೆ ಹಂಚ್ಕೋತಾ ಇದ್ರಿ. ಕಿವುಡ್ರಿಗೆ ಕುರುಡ್ರಿಗೆ ಎಲ್ಲಾನೂ ಈ ಇನ್ಸ್ಟಿಟ್ಯೂಷನ್ ಒಂದಿದೆ ಅಂತ, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದಾ? ಅಲ್ಲಿ JSS ಸಂಸ್ಥೆ ಎಲ್ಲ ರಂಗದಲ್ಲೂ ಎಲ್ಲ ಫೀಲ್ಡಲ್ಲೂ ಭಾಳ ಸೇವೆ ಮಾಡ್ಕೊಂಡು ಬಂದಿರೋಂಥ ಒಂದು ಸುತ್ತೂರು ಆದಿ ಜಗದ್ಗುರು ಸುತ್ತೂರು ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ರಾಜೇಂದ್ರ ಸ್ವಾಮಿಗಳಿಂದ ಹುಟ್ಟಾಕಿ ಅದನ್ನು ಈಗಿರೋಂಥ ದೇಶಿಕೇಂದ್ರ ಸ್ವಾಮಿಗಳು ಎಲ್ಲರೂ ಕುರುಡ್ರು ಕುಂಟ್ರು ಮತ್ತು ನಿರ್ಗತಿಕರಿಗೆ ಪ್ರತಿಯೊಂದೂ ಸಹ ಮಾಡ್ಕೊಂಬಂದಿದ್ದಾರೆ. ಹಲವು ಕಡೆ ಅವರ ಅಭಿವೃದ್ಧಿಗಾಗಿ ಅವರ ಶ್ರೇಯಸ್ಸಿಗಾಗಿ ಕಾಲೇಜುಗಳನ್ನ ಪ್ರಾರಂಭ ಮಾಡಿದ್ದಾರೆ. ಇಲ್ಲಿ ಪ್ರೇಕ್ಷಣೀಯ ಸ್ಥಳಗಳು ಮಹದೇಶ್ವರ ಬೆಟ್ಟ ಇದೆ, ತುಂಬ ಪ್ರೇಕ್ಷಣೀಯ ಸ್ಥಳ. ಅದು ಒಂದು ತಿಂಗಳಿಗೆ ಹೆಚ್ಚು ಕಡಿಮೆ ಒಂದು 3-4 crore ಉತ್ಪತ್ತಿ ಬರ್ತಾ ಇದೆ ತಿಂಗಳಿಗೆ ಒಂದ್ಸರಿ ಗೋಲ್ ಕೊಡ್ದಂಗೆ. ಹಂಗೆ ಬಿರಿಗಿರಂಗನ ಬೆಟ್ಟ ಇದೆ, ಯಾವುದು ಪ್ರೇಕ್ಷಣೀಯ ಸ್ಥಳ. ಮತ್ತು ಬಂಡೀಪುರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿದಂಥ ಬಂಡೀಪುರ ಇದೆ. ಮತ್ತು ಕೇಗುಡಿ ಬಿಳಿಗಿರಂಗನ ಬೆಟ್ಟದ ಇಲ್ಲಿ ಕೇಗುಡಿ ಅದು ಫಾರೆಸ್ಟ್ ಇದೆ. ಮತ್ತು ಇದು ಐತಿಹಾಸಿಕವಾಗಿ ಅನೇಕ ಈಗ ಚಾಮರಾಜೇಶ್ವರರು ಮೈಸೂರು ಮಹಾರಾಜರು ಹುಟ್ಟಿದ್ದಂಥ ಊರು, ಅವರು ಮಗುವಾಗಿದ್ದಾಗ ಹುಟ್ಟಿದ್ದಂಥ ಊರು ಇದು ಚಾಮರಾಜನಗರ. ಹಾಗಾಗಿ ಇದಕ್ಕೆ ಚಾಮರಾಜನಗರ ಅಂತ ಹೆಸರು ಬಂದಿರೋದು. ಅಂಥ ಐತಿಹಾಸಿಕ ಸ್ಥಳ ಇದೆ, ಚಾಮರಾಜೇಶ್ವರಿ ದೇವಸ್ಥಾನ ಇದೆ. ಇದೇ ರೀತಿ ಬೇಕಾದಷ್ಟು ಪ್ರೇಕ್ಷಣೀಯ ಸ್ಥಳಗಳಿದ್ದಾವೆ. ತುಂಬ ಧನ್ಯವಾದಗಳು ಸರ್, ನಿಮ್ಮ ಒಂದು ಜಿಲ್ಲೆ ಬಗ್ಗೆ ಮಾಹಿತಿನ ಕೊಟ್ರಿ. ರಾಜರು ಹುಟ್ಟಿದಂಥ ಸ್ಥಳ ಅಂತ ಹೇಳಿದ್ರಿ, ಭಾಳ ಖುಷಿ ಆಯಿತು. ನನಗೂ ಕೂಡ ವಿಚಾರ ಗೊತ್ತಿರಲಿಲ್ಲ, ತಿಳಿಸ್ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು ಸರ್ ತಮಗೆ. ಥ್ಯಾಂಕ್ ಯು. ನಾವು ಚಾಮರಾಜನಗರಲ್ಲಿರುವಂಥ JSS ಕಾಲೇಜಿಗೆ ಬಂದಿದ್ವಿ. ಎಲ್ಲ ಇವೆಂಟ್ ಎಲ್ಲ ಮುಗಿದ್ಮೇಲೆ ಕ್ಯಾಂಟೀನಲ್ಲಿ ಸ್ಪೆಷಲ್ಲಾಗಿ ನಮಗೋಸ್ಕರ ರಾಗಿ ಮುದ್ದೆ ಉಪ್ಸಾರು ಮಾಡಿಸಿದ್ದಾರೆ. ಅದ್ರ ಜೊತೆಗೆ ಒಬ್ಬಟ್ಟು ಪಾಯಸ ಪ್ರತಿಯೊಂದೂ ಬಾಳೆ ಎಲೆ ಊಟ ಸಮೇತ ನಮ್ಗೆ ಇವತ್ತು ಕೊಟ್ಟಿದ್ದಾರೆ. ಖುಷಿಯಾಯಿತು. ರಾಗಿ ಮುದ್ದೆ ತಿಂದು ಆಲ್ಮೋಸ್ಟ್ 1 ತಿಂಗಳಾಯಿತು ನಾವು. ಸೊ ಇವಾಗ ಇಲ್ಲಿನ ಸೊಗಡು ರಾಗಿ ತಿನ್ನದೆ ಹೋಗ್ಬರ್ತೀವಿ ಸರ್. ಬಾಯ್. ಥ್ಯಾಂಕ್ ಯು. ಬಾಯ್ ಸರ್. ಬಾಯ್ ಬಾಯ್. ಧನ್ಯವಾದಗಳು ಚಾಮರಾಜನಗರ. ನಿನ್ನೆ ಗುಂಡ್ಲುಪೇಟೆಗೆ ಹೋಗಿದ್ವಿ, ಇವತ್ತು ಚಾಮರಾಜನಗರ JSS ಕಾಲೇಜಿಗೆ ಬಂದು ಅವೇರ್ನೆಸ್ನ ಮೂಡಿಸಿದ್ವಿ. ಸೊ ಇಲ್ಲಿಗೆ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳು ಮುಗಿದಿದೆ, ಕೊನೆಯದಾಗಿ 3 ಜಿಲ್ಲೆ ಬಾಕಿ ಇದೆ. ಆ ಜಿಲ್ಲೆಗಳನ್ನ ಮುಗಿಸಿ ನಮ್ಮ ರೈಡ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡೋಣ. ಧನ್ಯವಾದ ಚಾಮರಾಜನಗರ JSS ಕಾಲೇಜ್ ಅವರಿಗೂ ಕೂಡ, ಬಹಳ ಚೆನ್ನಾಗಿ ಇವತ್ತೊಂದು ಈವೆಂಟ್ ಆರ್ಗನೈಸ್ ಮಾಡಿದ್ರು, ಬಹಳ ಖುಷಿ ಆಯಿತು ಮಕ್ಕಳೊಂದಿಗೆ ಮಾತಾಡಿ. ಸೊ ಈಗ ಮುಂದಿನ ಜಿಲ್ಲೆ ಎಲ್ಲಿಗೆ? ಮುಂದಿನ ಜಿಲ್ಲೆ ಮಂಡ್ಯ. ಆಮೇಲೆ ಮಂಡ್ಯ ಆದ್ಮೇಲೆ ರಾಮನಗರ. ಆಮೇಲೆ ನಮ್ಮ ಬೆಂಗಳೂರು. ಫುಲ್ ಫೀಲ್ಸ್ ಅಲ್ಲಿ ಇದೀವಿ ಎಲ್ಲಾರು. ಸೊ ಊರು ಅನ್ನಕ್ಕೆ ತುಂಬ
ತುಂಬಾ ಸಂತೋಷ ಆಗುತ್ತೆ. ಇನ್ನ ಕೊನೆಯ ಮೂರು ಜಿಲ್ಲೆಗಳು, ಈಗ ಮಂಡ್ಯಗೆ ಹೋಗೋಣ. ಮುದ್ದೆ ಉಪ್ಸಾರು ಇಲ್ಲೇ ತಿನ್ಸ್ಬಿಟ್ರು, ಮತ್ತೆ ಮಂಡ್ಯಗೆ ಹೋಗಿ ಮುದ್ದೆ ಉಪ್ಸಾರು ಬಾರ್ಸೋಣ. ಬಾರ್ಸದೆ ಏನಾದ್ರು ಅಲ್ಲಿ ನನ್ನ ಮಗನ್ ಅಷ್ಟೇ. ಸೊ ನಡ್ರಿ ಮಂಡ್ಯ ಕಡೆಗೆ, ರೈಟ್ ರೈಟ್, ನೆಕ್ಸ್ಟ್ ಸ್ಟಾಪ್ ಮಂಡ್ಯ. Two hours later. Mandyada gando tatataro tatataro muttina chando tatataro tatataro 29th karnataka jille mandyage aatmiyavada swagata swagata. So 29th jille mandyadalli iga naavu idivi, aadre naavu illi stay aagta illa, mandyana pass aagta idivi. ಯಾಕಂದರೆ ಎಲ್ಲ ಕಡೆ ರೆಡ್ ಅಲರ್ಟ್ ಘೋಷಣೆ ಆಗಿದೆ. ಎಲ್ಲಿ ತಗಲಾಕೋತೀವಿ, ಎಲ್ಲರ ವ್ಯವಸ್ಥೆ ಅವಸ್ಥೆ ನೋಡ್ತಾ ಇದ್ದೀರಾ. ಸೊ ಹಾಗಾಗಿ ಮಂಡ್ಯ ಜಿಲ್ಲೆನ ಪಾಸ್ ಆಗಿ ಮುಂದಿನ ಜಿಲ್ಲೆ ರಾಮನಗರಕ್ಕೆ ನಾವು ಹೋಗ್ತಾ ಇದ್ದೀವಿ. ರಾಮನಗರ ಅಲ್ಲಿ ಇರ್ತೀವಿ, ಯಾಕಂದರೆ ಕಸಲು ಆಗ್ತಾ ಇದೆ. ಹಾಗಾಗಿ ಇವತ್ತು ಸ್ಟಾಪ್ ಮಾಡ್ತೀವಿ ರಾಮನಗರ ಜಿಲ್ಲೆಯಲ್ಲಿ ನಾವು. ಮಂಡ್ಯ ಯಾರ ತಾನೇ ಮಂಡ್ಯದ ಬಗ್ಗೆ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತು. ಆದರೂ ಹೇಳ್ತೀನಿ, ಮಂಡ್ಯ ಅಂದ್ರೆ ನಮ್ಮ ಪಕ್ಕದ ಮನೆ ಇದ್ದಂಗೆ. ಮೈಸೂರು ತನಕ ನಮ್ಮ ಪಕ್ಕದ ಮನೆ ಇದ್ದಾಗ ಅವಾಗ ಅವಾಗ ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಮಂಡ್ಯ ಫಸ್ಟ್ ತಲೆಗೆ ಬರೋದೇ ಅಂಬರೀಷ್, ನಟ ನಟರು ಎಷ್ಟೋ ಜನ ಮಂಡ್ಯ ಜಿಲ್ಲೆಯಿಂದ ಬರ್ತಾರೆ. ಎರಡನೇ ವಿಷಯ, ಮಂಡ್ಯದಲ್ಲಿ ಅತಿ ಹೆಚ್ಚು ನಿಮಗೆ ರೈತರು ಕಂಡು ಬರ್ತಾರೆ ಮಂಡ್ಯ ಜಿಲ್ಲೆಯಲ್ಲಿ. ಸೊ ರೈತರ ನಾಡು ಅಂತಲೇ ಹೇಳಿದ್ರೆ ಇದು ತಪ್ಪಾಗಲ್ಲ. ಹಾಗೇನೆ ಸಕ್ಕರೆ ನಾಡು ಮಂಡ್ಯಕ್ಕೆ ಸ್ವಾಗತ. ಮತ್ತೊಂದು ಅಫಿಷಿಯಲ್ ಆಗಿ ಕರಿತಾ ಇದ್ದೀನಿ, ಯಾಕಂದ್ರೆ ಅತಿ ಹೆಚ್ಚು ಕಬ್ಬು ಬೆಳೆನ ನಿಮಗೆ ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಮಂಡ್ಯದಲ್ಲಿ ಕಬ್ಬು, ಎಲ್ಲೆಲ್ಲೋ ಕಬ್ಬುಗಳು ಇರುತ್ತೆ ನಿಮಗೆ. ಸೊ ಅವರ ಒಂದು ಫಾರ್ಮಿಂಗ್ ಅತಿ ಹೆಚ್ಚು ಇಲ್ಲಿ ಕಬ್ಬು ಎಲ್ಲನೂ ಬೆಳೀತಾರೆ. ನಿಮಗೆ ಹೇಳ್ದಂಗೆ ರೈತರು ಅತಿ ಹೆಚ್ಚು ನಿಮಗೆ ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರ್ತಾರೆ. ಸೊ ಹಾಗಾಗಿ ಆಲ್ ರೌಂಡರ್ಸು ಮಂಡ್ಯದಲ್ಲಿ ಇರೋರು ಯಾರಿಗೂ ಕಡಿಮೆ ಇಲ್ಲ. ಹಾಗೆ ಮುದ್ದೆ ತಿಂದ ಉಪ್ಸಾರು ತಿಂದ ಕೆಲ್ಸಕ್ಕೆ ಹೋದ ಬಡತ್ತವ ಮಂಡ್ಯ ಜನರೇ ನಮಸ್ಕಾರ. ಭಾರಿ ಖುಷಿಯಾಯಿತು ಮಂಡ್ಯಾಗೆ ಬಂದು. ಮಂಡ್ಯಾಗೆ ಅವಾಗವಾಗ ಬರ್ತಾನೆ ಇರ್ತೀನಿ, ಹೋಗ್ತಾನೆ ಇರ್ತೀನಿ, ಖುಷಿಯಾಗುತ್ತೆ. ಮಂಡ್ಯದಲ್ಲಿ ತುಂಬ ಜಾಗಗಳಿದ್ದಾವೆ ನೋಡೋದಕ್ಕೆ, ಅದನ್ನೆಲ್ಲನೂ ನೋಡಿದ್ದೀನಿ ನಾನು ಆಲ್ರೆಡಿ. ಬಟ್ ನಿಮಗೆ ವ್ಲಾಗ್ಸಲ್ಲಿ ನಾನು ತೋರಿಸಿಲ್ಲ. ಮತ್ತೊಂದು ದಿನ ಎರಡು ದಿನ ಮಂಡ್ಯಾಗೆ ಅಂತಲೇ ಬಂದು ನಿಮಗೆ ಕಂಪ್ಲೀಟ್ ಮಂಡ್ಯನ ತೋರಿಸ್ಕೊಡ್ತೀನಿ. ಸೊ ಮಂಡ್ಯ ಮೈಸೂರಿಗೆ ಹೋಗಬೇಕಾದ್ರೆ ನಿಮಗೆ ಚೆನ್ನಾಗಿ ಕಂಡುಬರುತ್ತೆ ಮಂಡ್ಯ ಜಿಲ್ಲೆ. ಸೊ ತುಂಬ ಚೆನ್ನಾಗಿರುವಂಥ ನಮ್ಮ ಮಂಡ್ಯದ ಜನರು, ಹಾಗೆನೆ ಗೌಡ್ರವರು ಅಂತ ಹೇಳ್ಬೋದು, ಅತಿ ಹೆಚ್ಚು ಗೌಡ್ರು ಕಂಡು ಬರ್ತಾರೆ ಮಂಡ್ಯದಲ್ಲಿ. ನಿಮಗೆ ಅದ್ಭುತವಾಗಿರುವಂಥ ಮಂಡ್ಯ ಜಿಲ್ಲೆ. ಅಲ್ಲ ಮಂಡ್ಯ ಹೋಗ್ಬಿಟ್ಟು ಮುದ್ದೆ ಉಪ್ಸಾರು ಉಣ್ಣ ಅನ್ಬಿಟ್ಟು ಇದು ಯಾವ್ದ್ರೆ ಐಸ್ಕ್ರೀಮ್ ತಿನ್ಸ್ತಾ ಇದೀರ? ಮಂಡ್ಯಕ್ಕೆ ಬಂದಿದ್ದೆ ಪೋಲಾರ್ ಬೇರ್ ನೋಡಿದ್ದೆ, ಹಾಲು ಕಂಡ್ಬಿಟ್ಬಿಟ್ಟೆ. ಯಾರು ನಾನ ನೀವ ಹೇಳ್ಕೋಬಾರ್ದು, ಬೇರೆಯವ್ರ ಮೇಲೆ ತಾಕೋಬೇಕು. ಗೊತ್ತಾಯ್ತಾ ಸ್ಕ್ಯಾಮು, ಫುಲ್ ಸ್ಕ್ಯಾಮು. ಒಬ್ಬರೇ ತಿಂತವ್ರೆ ನೋಡಿ ಆನಂದಿಸಿ ತಿಂದು ಆನಂದ.